ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಗೂ ಟೊಮೆಟೋಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾಲ್ಗೆ ಕೆಟ್ಟಿದ್ದರೆ. ನಾನಿಲ್ಲಿ ಒಂದು 7-8 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ, ಖಾರ ಇಲ್ಲದೇ ಇರೋವಂಥವು. ಹಾಗೆ 3 ಟೊಮೆಟೋಕಾಯಿನ ತೊಗೊಂಡಿದ್ದೀನಿ. ನಾನು ಒಂದು ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಹಸಿಮೆಣ್ಸಿನ್ಕಾಯಿನ ಮುರಿದು ನಾನು ಹುರ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೋಕಾಯಿನ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ 1-2 ಚಮಚ ಎಣ್ಣೆ ಬಿಟ್ಟು ಕರ್ಕೋಬೇಕು ಇದನ್ನು. ತುಂಬ ಚೆನ್ನಾಗಿರುತ್ತೆ ನಾಲ್ಗೆ ಕೆಟ್ಟಿದ್ದರೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ನಾಲ್ಗೆಗೆ ತುಂಬ ರುಚಿ ಕೊಡುತ್ತೆ ಇದು ಚಟ್ನಿ. ಖಾರ ಇರೋವಂಥವು ತಗೊಂಡ್ರೆ ತಿನ್ನೋಕ್ಕಾಗೋದಿಲ್ಲ, ಹಾಗಾಗಿ ಖಾರ ಇಲ್ಲದೆ ಇರೋವಂಥವು ತಗೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಖಾರ ಬೇಕು ಅಂದರೆ ಖಾರ ಇಲ್ಲದೆ ಇರೋವಂಥ ಮೆಣಸಿನ್ಕಾಯಿ ಜೊತೆಗೆ 1-2 ಖಾರ ಇರೋವಂಥವು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದು. ನಾನು ಇಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನೆಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಇದು ಪೂರ್ತಿ ತಣ್ಣಗಾದ ನಂತರ ಇದನ್ನು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸಿ ಕುಟ್ತಾ ಇದ್ದೀನಿ. ಮೊದಲಿಗೆ ಮೆಣಸಿನ್ಕಾಯಿ ಕುಟ್ಕೋಬೇಕು, ಆಮೇಲೆ ಟೊಮೆಟೋಕಾಯಿ ಹಾಕಿ ಸೇರಿಸಿ ಕುಟ್ಕೋಬೇಕು ಚೆನ್ನಾಗಿ. ಟೊಮೆಟೋಕಾಯಿ ಎಳೆದು ತಗೋಬೇಡಿ, ಸ್ವಲ್ಪ ಬಲ್ತಿರೋವಾದರೆ ಹುಳಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಟ್ನಿದು. ನೀವು ಜಾರಲ್ಲಿ ಬೇಕಿದ್ರೂ ಪೇಸ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ ಕುಟ್ಟಣಿಗೆಯಿಂದ ಕುಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇದು. ಹಾಯ್ ಓಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ಇನ್ನೂ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.